ಎಸ್, ನಮಸ್ಕಾರ ವೀಕ್ಷಕರೇ, ಲೋಕಲ್ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಎಸ್, ಸಿದ್ದರಾಮಯ್ಯನವರು ಬಹಳ ದಿನಗಳ ನಂತರ ಒಂದು ರೀತಿಯಲ್ಲಿ ಏನಪ್ಪಾ ಅಂದರೆ ಈಗ ಜಸ್ಟ್ ತಮ್ಮ ಹೇಳಿಕೆಯನ್ನು ನೀಡಿದರೆ, ಎಸ್, ಯಾರು ಏನೇ ಹುನ್ನಾರ ನಡೆಸಿದ್ರು, ನಮ್ಮನ್ನು ಮುಗಿಸ್ಲಿಕ್ಕೆ ಯಾರೇ ಪ್ಲ್ಯಾನ್ ಮಾಡಿದ್ರು, ಅವರಂಥ ಮೂರ್ಖರು ಇನ್ಯಾರೂ ಇಲ್ಲ. ಅಂದರೆ ಸಿ ಎಂ ಕುರ್ಚಿನ ಯಾರೆಲ್ಲ ಅಲ್ಲಾಡ್ಸೋಕ್ಕೆ ಬರ್ತಾರೆ ಅದು ಯಾರ ಕೈಲೂ ಸಾಧ್ಯ ಇಲ್ಲ. ಮತ್ತು ಹಾಗೆ ಯಾವುದೇ ಕಾರಣಕ್ಕೂ ನನ್ನನ್ನು ಸಿ ಎಂ ಗಾದಿಯಿಂದ ಕೆಳಗಿಳಿಸಬೇಕು ಅಂತ ಯಾರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ವಿರೋಧ ಪಕ್ಷದವರಿಗೆ ಈ ರೀತಿಯಾಗಿ ವೇದಿಕೆ ಮೇಲೆ ನೇರವಾಗಿ ಚಾಲೆಂಜ್ ಅನ್ನ ಹಾಕಿರುವಂತದ್ದು. ಎಸ್, ಹಾಗಾದ್ರೆ ಎಲ್ಲಿ ಮತ್ತೆ ಇದರ ಜೊತೆಗೆ ಇನ್ನು ಏನೇನೆಲ್ಲ ಹೇಳಿದ್ರು, ಸಿದ್ದರಾಮಯ್ಯನವರು ಯಾಕೆ ಈ ರೀತಿಯಾಗಿ ಹೇಳಿದ್ರು? ಎಸ್, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಇಲ್ಲಿಯವರೆಗೂ ನಾನು ತಪ್ಪು ಮಾಡಿಲ್ಲ, ಮುಂದೆಯೂ ತಪ್ಪು ಮಾಡೋದಿಲ್ಲ. ನನ್ನನ್ನ ಮುಗಿಸ್ಲಿಕ್ಕೆ ಯಾರು ಹುನ್ನಾರ ನಡೆಸಿದ್ರು ಅದು ಸಾಧ್ಯವಿಲ್ಲ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಕೈಯಲ್ಲೂ ಇದು ಸಾಧ್ಯ ಇಲ್ಲ, ಅವ್ರ ಕೈಯಲ್ಲೂ ಆಗೋದಿಲ್ಲ. ವಿಪಕ್ಷ ನಾಯಕ ಅಶೋಕ್ ಇರ್ಬೋದು, ವಿಜಯೇಂದ್ರ ಅವರು ಅಷ್ಟೇ, ಭ್ರಮಿಸ್ಬೇಕು ಅಷ್ಟೇ. ನನ್ನನ್ನ ಮುಗಿಸ್ತೀವಿ ಅಂತ ತಿಳ್ಕೊಂಡ್ರೆ ಯಾವುದೇ ಉಪಯೋಗ ಇಲ್ಲ. ಕುರ್ಚಿಯಿಂದ ಕೆಳಗಿಳಿಸ್ತೀವಿ ಅನ್ಕೊಂಡ್ರವರು ಎಲ್ಲರೂ ಸಹ ಮೂರ್ಖರು. ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ವಿರೋಧ ಪಕ್ಷದವರಿಗೆ ಈಗ ವೇದಿಕೆ ಮೇಲೆ ಚಾಲೆಂಜ್ ಮಾಡಿರುವಂತದ್ದು. ಎಸ್, ನೋಡಿ, ಸಿದ್ದರಾಮಯ್ಯನವರು ವಿಚಾರವಾಗಿ ಹೇಳೋದಾದ್ರೆ ಈಗಾಗಲೇ 4 ದಶಕಗಳ ಕಾಲ ಅನುಭವಿ ರಾಜಕಾರಣಿ ಅಂತಾನು ಹೇಳ್ಬೋದು. ಮತ್ತೆ ಹಾಗೆ ಏನು ಒಂದೊಂದು ಕ್ಷೇತ್ರದಲ್ಲೂ, ವರುಣಾದಲ್ಲಿ ನಿಂತರು ಅಲ್ಲೂ ಸಹ ಜಯಭೇರಿ ಸಾಧಿಸ್ತಾರೆ, ಚಾಮುಂಡೇಶ್ವರಿಯಲ್ಲಿ ನಿಂತರು ಅಲ್ಲೂ ಜಯಭೇರಿನ ಸಾಧಿಸ್ತಾರೆ. ಮತ್ತೆ ಹಾಗೆ ಎಲ್ಲಿಂದ ಎಲ್ಲಿಗೋದ್ರು ಅವ್ರಿಗೆ ಒಂದು ಸೋಲನ್ನೋ ಅಂಥದ್ದು ತೀರ ದೂರ ಅಂತಾನೆ ಹೇಳ್ಬೋದು. ಹಾಗಾಗಿ ಒಂದು ರೀತಿಯಲ್ಲಿ ಸೋಲಿಲ್ಲದ ಸರ್ದಾರ ಅನ್ನಿಸ್ಕೊಂಡ್ರು ಪರವಾಗಿಲ್ಲ. ಯಾಕೆಂದ್ರೆ ಆ ರೀತಿಯಾದಂಥ ಪ್ರಸಕ್ತ ಆ ಪಟ್ಟಕ್ಕೆ, ಆ ಒಂದು ಪದಕ್ಕೆ ಸೂಕ್ತವಾಗಿರೋರು ಈಗ ಸದ್ಯ ಡಿ ಕೆ ಶಿವಕುಮಾರ್ ಅವರು. ಎಸ್, ಒಂದು ರೀತಿಯಲ್ಲಿ ಹೇಳೋದಾದ್ರೆ, ಅಧಿಕಾರದ ವಿಚಾರದಲ್ಲಿ ಹೇಳೋದಾದ್ರೆ, ಸೋಲಿಲ್ಲದ ಸರ್ದಾರನೇ ಸಿದ್ದರಾಮಯ್ಯನವರು ಅಂತ ಹೇಳ್ಬೋದು. ಎಸ್, ಯಾಕಂದ್ರೆ ಸಚಿವ ಸ್ಥಾನ ಎಲ್ಲಿಂದ ಯಾವಾಗ ಅವರು ಜನತಾದಳದಲ್ಲಿ ಸ್ಪರ್ಧೆ ಮಾಡಿರ್ತಾರೆ ಅಲ್ಲಿಂದ ಡಿ ಸಿ ಎಂ ಸಹ ಆಗಿರ್ತಾರೆ, ಏನು 1996 ಆ ಸಂದರ್ಭದಿಂದಲೂ ಅಲ್ಲಿಂದನೂ ಅವರು ಒಂದು ರೀತಿಯಲ್ಲಿ ಅವರದೇ ಆದಂತಹ ಒಂದು ಗತ್ತನ ರಾಜಕೀಯದಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಅಹಿಂದ ನಾಯಕ, ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ, ಜಾಸ್ತಿ ಹೇಳೋದ್ ಬೇಕಾಗಿಲ್ಲ. ಎಸ್, ಹಾಗಾದ್ರೆ ಇಲ್ಲಿ ಹೈಲೈಟ್ ಮಾಡಿ ಹೇಳ್ತಾರೆ ಏನಂತ, ನನ್ನ ಸಿ ಎಂ ಕುರ್ಚಿಯನ್ನ, ನನ್ನ ಸಿ ಎಂ ಗಾದಿಯನ್ನ ಯಾರೆಲ್ಲ ಮುಗಿಸ್ಬೇಕು ಅಂದ್ಕೊಂಡಿದ್ದಾರೆ, ನನ್ನ ಇಲ್ಲಿಗೆ ನನ್ನ ರಾಜಕೀಯ ಜೀವನಕ್ಕೆ ಯಾರೆಲ್ಲ ಅಂತ್ಯ ಹಾಡ್ಬೇಕು ಅಂತ ಕಾಯ್ತಾ ಇದ್ದೀರಿ, ಅವರೆಲ್ಲ ಮೂರ್ಖರು ಅಂಥೇಳಿ ಕುರ್ಚಿರುವಂಥದ್ದು. ಹಾಗಾದ್ರೆ ವಿರೋಧ ಪಕ್ಷದವರು ಯಾಕೆ ಈ ಕುರಿತಾಗಿ ಇನ್ನೂ ಸಹ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ನೋಡಿ, ಈಗ ಸಿದ್ದರಾಮಯ್ಯನವರು ಯಾರೆಲ್ಲ ಹುನ್ನಾರ ನಡೆಸ್ತಾ ಇದ್ರೆ ಅವರೆಲ್ಲ ಮೂರ್ಖರು ಅಂತ ಹೇಳಿ ಈಗಾಗಲೇ ಎಲ್ರಿಗೂ ಸಹ ಹೇಳಿಕೆಯನ್ನ ಈಗ ನೀಡಿರುವಂಥದ್ದು. ಆದ್ರೆ ಇಲ್ಲಿ ವಾಪಸ್ ಏನಾದ್ರೂ ಮತ್ತೊಮ್ಮೆ ಈ ರೀತಿಯಾಗಿ ಸಿದ್ದರಾಮಯ್ಯನವರು ಮೂರ್ಖರು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳಿಕೆಗಳು ಕೊಟ್ರೆ, ಮತ್ತೆ ಅವರು ನಿಜವಾಗಿಯೂ ಹಾಗಾದ್ರೆ ಕುಂಬಕಾಯಿ ಕಳ್ಳ ಹೆಗ್ಲು ಮುಟ್ಟು ನೋಡ್ಕೊಂಡಂಗೆ ಆಗುತ್ತೆ ಅಂಥೇಳಿ ಎಲ್ಲ ವಿರೋಧ ಪಕ್ಷದವರು ಹಾಗಾದ್ರೆ ಸುಮ್ಮನಿದ್ದಾರಾ ಅನ್ನುವಂಥದ್ದು ಸಹ ಗಮನಿಸಬೇಕಾಗತ್ತೆ. ಒಟ್ಟಿನಲ್ಲಿ ಇಲ್ಲಿ ಈ ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಹಾಗಾದ್ರೆ ನೋಡಿ, ಈಗ ಆರ್ ಅಶೋಕ್ ಅವರು ಅಷ್ಟೇ, ಒಂದು ಎಲ್ಲ ವಿಧಾನಸಭೆ ಸಂಪುಟ ಸಭೆಗಳಲ್ಲಿ ಎಲ್ಲಿಡಿಯೂ ಸಹ ಒಂದು ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಅಂದ್ರೆ ಪ್ರಾಸಿಕ್ಯೂಷನ್ ವಿಚಾರ ಬರ್ತದೆ, ವಾಲ್ಮೀಕಿ ಹಗರಣ ಬರ್ತದೆ, ಪ್ರತಿಯೊಂದು ವಿಚಾರವಾಗಿಯೂ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಕೆಳಗಡೆ ಇಳಿಸಲೇಬೇಕು ಅಂತ ಹೇಳಿ ತೀವ್ರತಮ ವಾಗ್ದಾಳಿಯನ್ನು ನಡೆಸ್ತಾ ಹೋಗ್ತಾರೆ. ವಿಜಯೇಂದ್ರ ಅವರು ಅಷ್ಟೇ, ಪಾದಯಾತ್ರೆನೆಲ್ಲ ಮಾಡಿದ್ರು, ಆದ್ರೂ ಸಹ ಸಿದ್ದರಾಮಯ್ಯನವ್ರನ್ನ ಇಳಿಸ್ಲಿಕ್ಕಾಗ್ಲಿಲ್ಲ. ಪಾದಯಾತ್ರೆ ಸಂದರ್ಭದಲ್ಲಿ ಇನ್ನೇನು ಕೆಲವೇ ದಿನಗಳ ಅಂತರದಲ್ಲೇ ಈಗ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ, ಅಂದ್ರೆ ಸಿ ಎಂ ಸ್ಥಾನ ಬದಲಾಗುತ್ತೆ, ಡಿ ಕೆ ಶಿವಕುಮಾರ್ ಅವ್ರು ಬರ್ತಾರೆ, ಈ ರೀತಿಯಾಗಿ ಹಲವಾರು ಇತ್ತು. ನೆಕ್ಸ್ಟ್ ಆಮೇಲೆ ಅಲ್ಲಿಂದ ಮತ್ತೊಮ್ಮೆ ಮಾಧ್ಯಮದವರು ಯಾರಿಗೆಲ್ಲ ಪ್ರಶ್ನೆ ಕೇಳ್ತಿದ್ದೆ, ಅವರೆಲ್ಲರೂ ಸಹ ನಾನು ಸಿ ಎಂ ಆಗ್ತೀನಿ, ಸಿದ್ದರಾಮಯ್ಯನವರು ಅವಕಾಶ ಅಂದ್ರೆ ಅವ್ರು ಕೆಳಗಿಳಿದ ನಂತರ ನಾನು ಸಹ ಸಿ ಎಂಗೆ ಅರ್ಹ ಅಂತೇಳಿ ಎಲ್ಲರೂ ಸಹ ತಮ್ಮ ತಮ್ಮ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಎಸ್, ಇದೆಲ್ಲದ್ರನ್ನು ನೋಡೋದಾದ್ರೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಯಾರೇನೇ ಮಾಡಿದ್ರು ಅಲ್ಲಾಡ್ಸಕ್ಕೆ ಆಗೋದಿಲ್ಲ. ಇಲ್ಲಿವರೆಗೆ ತಪ್ಪು ಮಾಡಿಲ್ಲ, ಮುಂದೆನೂ ತಪ್ಪು ಮಾಡಲ್ಲ. ಯಾರಾದರೂ ವಿರೋಧಿಗಳು ಕುಮಾರಸ್ವಾಮಿ ಅಂತೆಯವರು, ಅಶೋಕ್ನಂತೆಯವರು, ವಿಜಯೇಂದ್ರನಂತೆಯವರು, ಯಡಿಯೂರಪ್ಪನಂತೆಯವರು ನನ್ನನ್ನು ಮುಗಿಸ್ತೀವಿ ಅಂತ ಹೇಳಿ ರಾಜಕೀಯವಾಗಿ ತಪ್ಪು ತಿಳ್ಕೊಂಡಿದ್ರೆ
ಅವರು ಮೂರ್ಖತನ ಅಂತಕ್ಕಂತ ಮಾತುಗಳನ್ನು ಹೇಳಲಿಕ್ಕೆ ಅವರು ಮೂರ್ಖತನ. ನನ್ನನ್ನು ರಾಜಕೀಯವಾಗಿ ಮುಗಿಸಲಿಕ್ಕೆ ಸಾಧ್ಯವಿಲ್ಲ. ನನ್ನನ್ನ ಕೆಳಗಿಳಿಸ್ತೀನಿ ಅಂದ್ರೆ ಅಂದ್ಕೊಂಡವರೆಲ್ಲ ಮೂರ್ಖರು, ನಿಮ್ಮ ಲೆಕ್ಕಾಚಾರನ ಬಿಟ್ಟು ಬಿಡಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಅವ್ರ ಕೈಲೂ ಸಹ ಇದು ಆಗೋದಿಲ್ಲ. ಎಸ್, ಮತ್ತೆ ಇನ್ನೊಂದು ವಿಚಾರನ ಹೈಲೈಟ್ ಮಾಡ್ತಾರೆ, ನಾನು ತಪ್ಪು ಮಾಡಿಲ್ಲ, ಇನ್ನು ಮುಂದೆ ತಪ್ಪು ಯಾವ ತಪ್ಪುನು ಇನ್ನು ಮುಂದೇನೂ ಮಾಡೋದಿಲ್ಲ, ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಎಸ್, ಹಾಗಾದ್ರೆ ಇದನ್ನ ಆ ಮಾತಿಗೆ ಇವರು ಕಟ್ಟುಬದ್ಧವಾಗಿ ನಿಂತ್ಕೊಳ್ತಾರ? ಹಾಗಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಜವಾಗಿಯೂ ಈ ಒಂದು ಮೂಡಾ ಹಗರಣ ಏನಿದೆ ಇದರಿಂದ ಇವರು ನಿಜವಾಗ್ಲೂ ಹಾಗಾದ್ರೆ ಪಾರಾಗಿರುವಂತಹ ಖುಷಿಯಲ್ಲೇ ಈ ತರಹದ ಒಂದು ಮಾತನ್ನ ಹೇಳಿದ್ರ? ಹಾಗಾದ್ರೆ ಪ್ರಾಸಿಕ್ಯೂಷನ್ ವಿಚಾರ ಅಲ್ಲಿಗೆ ಮುಗ್ದೋಯ್ತಾ, ಸಮಾಪ್ತಿ ಆಯ್ತಾ, ಅಲ್ಲಿಂದ ಬಂದಂತಹ ತೀರ್ಪೇನು? ಎಸ್, ಇದನ್ನೇನು ಕೆಲವೇ ದಿನಗಳಲ್ಲಿ ವಿತ್ ಪ್ರೂಫ್ ಹೊರಗೆ ಬರುತ್ತೆ, ಅದನ್ನ ನಿಮ್ಮ ಮುಂದೆಯೂ ಸಹ ತೆರೆದಿರ್ತೀವಿ. ಎಸ್, ಹಾಗೆ ಈಗ ಮತ್ತೊಂದು ಬ್ರೇಕಿಂಗ್ ಕೂಡ ಇದೆ ನಮ್ಮ ತುಮಕೂರಿನ ವಿಚಾರವಾಗಿ ಹೇಳೋದಾದ್ರೆ. ಎಸ್, ಇಲ್ಲಿ ನೋಡಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಮ್ಮ ರಾಜ್ಯಕ್ಕೆ ಸಿಗ್ಬೇಕು ಅನ್ನುವಂಥದ್ದು ಇದೆ, ಯಾಕಂದ್ರೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಮಿಳ್ನಾಡು ಈಗ ನಮಗೂ ಸಹ ಬೇಕು ಅಂತ ಹೇಳಿ ತಮಿಳ್ನಾಡಿನ ಮುಖ್ಯಮಂತ್ರಿ CM ಸ್ಟಾಲಿನ್ ಅವರು ಈಗ ತಮಿಳ್ನಾಡಲ್ಲಿ ಹೊಸೂರ್ಗೆ ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನ ತರಬೇಕು ಅಂತ ಹೇಳಿ ಪ್ಲಾನ್, ಅಂದ್ರೆ ಅವ್ರದ್ದು ಸಹ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಈಗ ಇದಕ್ಕೆ ನಮ್ಮ ತುಮಕೂರಿನ ಮಾಜಿ ಸಂಸದ GS ಬಸವರಾಜ್ ಅವರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಅಷ್ಟೇ ಈ ಬಾರಿಯ ಎರಡನೇ ನಮ್ಮ ಕರ್ನಾಟಕ ರಾಜ್ಯದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಬೇರೆಡೆ ವರ್ಗಾಯಿಸ್ಲಿಕ್ಕೆ ನಾವು ಬಿಡೋದಿಲ್ಲ. ಅಂದ್ರೆ ಆ ಒಂದು ವಿಚಾರವನ್ನ ಬಿಟ್ಟು ಅದರಲ್ಲೂ ಈಗ ಇನ್ನೇನು ದೆಹಲಿಯ ವಿಶೇಷ ಪ್ರತಿನಿಧಿ TV ಜಯಚಂದ್ರ ಅವರು ಸಹ ಹೇಳಿದರೆ, ಏನು ಶಿರಾ ಅಂದ್ರೆ ತುಮಕೂರು ಶಿರಾ ಹೈವೇ ಭಾಗದಲ್ಲಿ ಮಧ್ಯೆ ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗ್ಲೇ ಜಾಗವನ್ನು ಸಹ ಸೂಕ್ತ ಮಾಡಿದ್ದಾರೆ. ಆದ್ರೆ ಇಲ್ಲಿ GS ಬಸವರಾಜ್ ಅವರ ಮಾಜಿ ಸಂಸದರ ಒಂದು ಒತ್ತಾಯ ಏನು, ಅವ್ರು ಸಲ್ಲಿಸಿರುವಂತಹ ಪ್ರಸ್ತಾವನೆ ಏನು ಅಂದ್ರೆ, ಸುತ್ತಮುತ್ತ ಎಲ್ಲೂ ಬೇಡ, ಬೆಂಗಳೂರಿನಿಂದ ಪರ್ಯಾಯವಾಗಿ ಬೃಹದಾಕಾರವಾಗಿ ಬೆಳೆಯುತ್ತಿರುವಂತಹ ಮತ್ತೊಂದು ಅತಿ ದೊಡ್ಡ ಕೈಗಾರಿಕಾ ನಗರಿಯಾಗಿ ಬೆಳೆಯುತ್ತಿರುವಂತಹ ನಗರ ತುಮಕೂರು. ಹಾಗಾಗಿ ಇಲ್ಲಿ ಈ ರಾಜ್ಯದಲ್ಲೇ ಅತಿ ದೊಡ್ಡ ಕೈಗಾರಿಕಾ ಒಂದು ಸ್ಥಳವ ಕೈಗಾರಿಕಾ ಪ್ರದೇಶವನ್ನು ಹೊಂದಿದೆ ಅಂದ್ರೆ ಅದು ನಮ್ಮ ತುಮಕೂರಿನ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಇದು ಅಷ್ಟೇ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಎಸ್, ಹಾಗಾಗಿ ಈಗ GS ಬಸವರಾಜ್ ಅವರು ಅಷ್ಟೇ ಇದ್ರ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಎಸ್, ಹಾಗಾದ್ರೆ ಏನಂತ ಹೇಳಿದ್ದಾರೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತುಮಕೂರು ಮೊದಲು ಆಯ್ಕೆ ಆಗಬೇಕು. ರಾಜ್ಯದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ತುಮಕೂರಿನಲ್ಲಿ ಆಗ್ತಾ ಇದೆ. ಬೆಂಗಳೂರಿಗೆ 60-70 ಕಿಲೋಮೀಟರ್ ದೂರ ಇರುವಂತಹ ಜಾಗದಲ್ಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವಕಾಶ ಕಲ್ಪಿಸಬೇಕು. BJP ಸರ್ಕಾರ ಇದ್ದಾಗ ಸಚಿವ ಮುರುಗೇಶ್ ನಿರಾಣಿ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ರು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಮ್ಮ ತುಮಕೂರಿನಲ್ಲೇ ಆಗ್ಬೇಕು. ಎಸ್, ಹೀಗೆ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಈಗ ಮಾಜಿ ಸಂಸದ GS ಬಸವರಾಜ್ ಅವರು ಸಲ್ಲಿಸಿದ್ದಾರೆ. ಎಸ್, ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತೀವಲ್ಲ ಗಾದೆ ಮಾತದು, ಎಸ್, ಅದೇ ರೀತಿಯಾಗಿ ಇಲ್ಲಿ ನಮ್ಮ ತುಮಕೂರಿನಲ್ಲಿ ಯಾರು ಯಾವುದೇ ಪಕ್ಷದವರಾಗಿರ್ಬೋದು, ಯಾರು ಯಾವುದೇ ಒಂದು ಪ್ರಾಂತ್ಯದ ಯಾವುದೇ ಒಂದು ಬೇರೆ ತಾಲೂಕಿನವರಾಗಿರ್ಬೋದು, ಆದರೆ ಇಡೀ ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಎಷ್ಟೇ ವಿರೋಧಗಳಿದ್ರೂ ಯಾರು ಯಾವುದೇ ಪಕ್ಷದಲ್ಲಿದ್ರು ಎಲ್ಲರೂ ಸಹ ಒಗ್ಗಟ್ಟಾಗಬೇಕಾಗತ್ತೆ. ಎಸ್, ಒಂದು ರೀತಿಯಲ್ಲಿ ಆ ರೀತಿ ನೋಡೋದಾದರೆ ಇಲ್ಲಿ ಪಕ್ಷವನ್ನು ಪಕ್ಷ ಭೇದವನ್ನು ಸಹ ಇವರು ಮರೆತು ಈ ಒಂದು ವಿಚಾರಕ್ಕೆ ಮಾಜಿ ಸಂಸದರು ಸಹ ಪುಟ್ಟಿದ್ದು ನಿಂತ್ಕೊಂಡಿದ್ದಾರೆ. ಯಾಕಂದರೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಅಷ್ಟೇ, ಏನು ಕೈಗಾರಿಕಾ ಸಚಿವರು ಮುರುಗೇಶ್ ನಿರಾಣಿ ಅವರು ಅವರು ಸಹ ಈ ಒಂದು ವಿಚಾರವನ್ನ ಅಂದ್ರೆ ಪ್ರಸ್ತಾವನೆ ಸಲ್ಲಿಸಿದ್ರು, ಇನ್ನು 10 ವರ್ಷದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತುಮಕೂರಿನಲ್ಲಿ ಲೋಕಾರ್ಪಣೆಗೊಳ್ಳುತ್ತೆ ಅಂತ ಹೇಳಿಯೂ ಸಹ ಪ್ರಸ್ತಾವನೆ ಸಲ್ಲಿಸಿದ್ರು. ಎಸ್, ಈಗ ಅದೇ ರೀತಿಯಾಗಿ ಈಗ GS ಬಸವರಾಜು ಅವರು ಸಹ ತುಮಕೂರಿನಲ್ಲೇ ಆಗ್ಬೇಕು. ಎಸ್, ಮುಖ್ಯವಾಗಿ ಹೇಳೋದಾದ್ರೆ ಇಲ್ಲಿ ಕೇಂದ್ರಾಡಳಿತಾರೂಢದಲ್ಲಿರುವಂತಹ ಏನೊಂದು ಮೈತ್ರಿ ಪಕ್ಷದಲ್ಲಿ ಒಟ್ಟು 19 ಸಂಸದರಿದ್ದಾರೆ. ಎಸ್, 19 ಸಂಸದರು, ಅದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಒಂದು ರಾಜ್ಯ ಸಚಿವರು 5 ಇರುವಂಥದ್ದು. ಇವರ ಒಂದು ಲಾಭ, ಇವರನ್ನ ಉಪಯೋಗಿಸ್ಕೊಂಡು ಲಾಬಿ ನಡೆಸಿ ಇವರೆಲ್ಲರೂ ಸಹ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೆ 100%
ಬೆಂಗಳೂರಿಗೆ ಪರ್ಯಾಯವಾಗಿ ಬೃಹದಾಕಾರವಾಗಿ ಬೆಳೀತಾ ಇರುವಂತಹ ತುಮಕೂರು ಮತ್ತೊಂದು ಬೃಹದಾಕಾರವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ನೋಡಿ, ಇಲ್ಲಿ ಎಲ್ಲಾ ರೀತಿಯಾದಂತಹ ಮಲ್ಟಿ ಫೆಸಿಲಿಟೀಸ್ ಇದೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲಿ ಆಗೋದಿಲ್ಲ. ಹಾಗೂ ನಮ್ಮ ಕೋಲಾರದಲ್ಲಿ ಹನ್ನೆರಡು ಪಂಚಾಯತ್ ಸುಮಾರು 500 ಶಿರಾಕಾ ಪಕ್ಷದ ದೊಡ್ಡಾತ್ಮರಾದ ನಾವು ತಿಳಿದುಕೊಳ್ಳುವುದರಿಂದ ಶಕ್ತಿಕ ಪಕ್ಷದಲ್ಲಿ ಆಗಿದ್ದಾರೆ. ಅದು ಈಗ ಟೌನ್ಶಿಪ್ ಆಗಿತ್ತು. ಪಕ್ಷದ ಆಶೀರ್ವಾದದಲ್ಲಿ ಒಂದು 30 ಸರ್ಕಾರದಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥ ಸರ್ಕಾರದ ಆ ಪ್ರಕಾರವಾಗಿ ನಾವು ಇಲ್ಲಿರ್ತಕ್ಕಂಥ ಹಿರಾಣಿಯವರು ಬಹಳ ಮುಂದುವರಿ ವಹಿಸಿ ಹಿರಿಯ ಕಾಲದಲ್ಲೂ ಕೂಡ ಆಗಬೇಕು. ಸುಮಾರು 13 ಜಿಲ್ಲೆಗಳಿಗೆ ಇವರು ಎಂಟ್ರೆನ್ಸ್ 19 ಜಿಲ್ಲೆ ಮಾಂಗೇರು ಸೇರಿದಂತೆ ಮೈಸೂರು ಸೇರಿದ ಹತ್ರ ನೀವು ಇವರು ಏರ್ಪೋರ್ಟ್ಗೆ ಹೋಗಬೇಕಾದ್ರೆ ಇಲ್ಲೇ ಹೋಗಬೇಕಾದ್ರೆ ನೀವು ಹತ್ರ ಆಗ್ತೀರಿ. ಅದಕ್ಕೆ ಹೋಗಿ ಎಲ್ಲವೂ ಕೂಡ ಒಂದು ಸೆಂಟರ್ ಪಾಯಿಂಟ್ ಇರ್ತಕ್ಕಂಥ ಮಾಡಿದರೆ ಸೆಕೆಂಡ್ ಏರ್ಪೋರ್ಟ್ ಆದರೆ ಬಹಳ ಅತ್ಯುತ್ತಮ ಅಂತ ನಾನೇ ಮತ್ತೆ ಪ್ರಸ್ತಾಪನೆ ಮಾಡಿ ಪಾರ್ಲಿಮೆಂಟಲ್ಲೂ ಕೂಡ ನಾನು ಪ್ರಸ್ತಾವನೆ ಮಾಡಿದ್ದೆ. ಆಮೇಲೆ ಅದಕ್ಕೆ ಒಂದು ರಿಪ್ಲೈ ಬಂತು, ಇನ್ನೂ ರೆವಿನ್ಯೂ ಮಾಡಬೇಕು ಅಂತ ಇದ್ದೀವಿ, ಇದು ತಕ್ಷಣಕ್ಕೆ ಏನಿಲ್ಲ ಅಂತ ಆದೀಗ ಬಹಳ ಸಿದ್ಧತೆ ಇದನ್ನ ಬೇಗ ಮಾಡಬೇಕು ಅಂತ ತಿಳ್ಕೊಳ್ತಿದ್ದಾರೆ. ಇದರಲ್ಲಿ ಮಾನ್ಯ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಎಲ್ಲರೂ ತಗಾದೆ ಮಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಇದೇ ರೀತಿ ನಮ್ಮ ನಿರ್ಮಲಾ ಸೀತಾರಾಮ್ ಅವರು ಬಹಳ ಹಿಮ್ಮತ್ತು ಜೋಡಿಸಿ ನಮ್ಮವರಾಗಿರ್ತಕ್ಕಂಥ ಮಂತ್ರಿಗಳು ಕೂಡ ಅವರು ಅಗಾಧವಾಗಿ ಡೆವಲಪ್ಮೆಂಟ್ ಮೇಲೆ ಭಾರಿ ಹೆಚ್ಚಿನ ಆಸಕ್ತಿ ಆ ಪ್ರಕಾರವಾಗಿ ಅವರು ಕೂಡ ಇದ್ರ ಬಗ್ಗೆ ಚಾಲನೆ ಕೊಡ್ತಕ್ಕಂಥ ಯಾಕಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಅದರಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು 19 ಜಿಲ್ಲೆಗಳ ಹೆಬ್ಬಾಗ್ಲು ನಮ್ಮ ತುಮಕೂರು. ನಮ್ಮ ಕರ್ನಾಟಕದ ರಾಜ್ಯದ ನಂಬರ್ 1 ಕೈಗಾರಿಕಾ ಪ್ರದೇಶ ಅನ್ನಿಸ್ಕೊಳ್ಳೋದಕ್ಕೆ ಪಟ್ಟವನ್ನ ಗಿಟ್ಟಿಸ್ಕೊಳ್ಳೋಕೆ ಇನ್ನೇನು ಕೊನೆ ಹಂತದಲ್ಲಿ ಇರುವಂಥದ್ದು. ಹಾಗಾಗಿ ಎಲ್ಲದೂ ಸಾಧ್ಯ ಇದೆ. ಮುಖ್ಯವಾಗಿ ಹೇಳೋದಾದ್ರೆ ಇಲ್ಲಿ ನೀರಿನ ಸಮಸ್ಯೆಯೂ ಸಹ ತೊಂದರೆ ಇರೋದಿಲ್ಲ. ಯಾಕಪ್ಪ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಹೇಮಾವತಿ, ಭದ್ರಾ ಮೇಲ್ದಂಡೆ ಮತ್ತೆ ಹಾಗೆ ಇನ್ನ ಎತ್ತಿನ ಒಳೆ ಯೋಜನೆಯು ಸಹ ಎಲ್ಲ ಇಲ್ಲಿದೆ. ಎಲ್ಲವುದನ್ನು ಸಹ ಉಪಯೋಗಿಸ್ಕೊಳ್ಬಹುದು, ಏನು ಪ್ರಾಬ್ಲಮ್ ಇರೋದಿಲ್ಲ. ಈಗಾಗಲೇ ಹೈಡೆಕ್ಗೆ ಒಂದು ಪ್ರಸ್ತಾವನೆ ಅಂದ್ರೆ ಆ ಒಂದು ಜವಾಬ್ದಾರಿನ ಜಾಗವನ್ನ ನಿಯೋಜನೆ ಮಾಡ್ಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಹೇಳೋದಾದ್ರೆ ಈಗಿರುವಂತಹ ಜಿಲ್ಲಾ ಸಚಿವದ್ವಯರು ಯಾರು, ಗೃಹ ಮಂತ್ರಿಗಳಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ಹಾಗೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣನ್ ಅವರು ಎಲ್ಲರೂ ಸಹ ಪ್ರಸ್ತಾವನೆಯನ್ನು ಅವರದೇ ಅಂತ ರೀತಿಯಲ್ಲಿ ಸಲ್ಲಿಸ್ತಾ ಇದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣನ್ ಅವರು, ದೆಹಲಿಯ ವಿಶೇಷ ಪ್ರತಿನಿಧಿ ಟಿ ವಿ ಜಯಚಂದ್ರ ಅವರು ಮತ್ತೆ ಹಾಗೆ ನೋಡಿ ಈಗ ಮಾಜಿ ಸಂಸದರು ಇವರು ಅಷ್ಟೇ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ತುಮಕೂರಿನಲ್ಲೇ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು. ಏಸ ಆ ಒಂದು ವಿಚಾರವಾಗಿ ನೋಡೋದಾದ್ರೆ ಅಲ್ಲಿ ತಮಿಳ್ನಾಡಲ್ಲಿ ಸ್ಟಾಲಿನ್ ಅವರು ಸಹ ಕಾಯ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಮಗೂ ಬೇಕು ಅಂತ ಹೇಳಿ ಹೊಸೂರಲ್ಲಿ. ಏಸ ಎಲ್ಲ ರೀತಿಯಾದಂಥ ಪ್ರಸ್ತಾವನೆಯನ್ನು ಅವರು ಸಹ ಸಲ್ಲಿಸಿದ್ದಾರೆ, ಎಲ್ಲದಕ್ಕೂ ಸೂಕ್ತವಾಗಿದೆ ಅಲ್ಲಿಯೂ ಅಷ್ಟೇ ಅಂತ. ಏಸ ಹಾಗಾದ್ರೆ ಇಲ್ಲಿ ನಮ್ಮ ತುಮಕೂರಿಗೆ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರೋದಾದ್ರೆ ಎಲ್ಲರೂ ಸಹ ಸ್ವಾಗತಾರ ಮಾಡ್ತೀವಿ. ಯಾಕೆಂದ್ರೆ ಈಗಿರುವಂತಹ ಸುತ್ತಮುತ್ತ ನೋಡ್ಕೊಂಡ್ರೆ ಈಗ ನಮ್ಮ ಬೆಂಗಳೂರಿಗೆ ಪರ್ಯಾಯವಾಗಿ ಬಿಟ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ರದಲ್ಲಿ ಅಂತ ಹೇಳಿದ್ರೆ ಬೇರೆ ಇನ್ಯಾವ ಜಿಲ್ಲೆಯಲ್ಲೂ ಸಾಧ್ಯ ಇಲ್ಲ, ಯಾವ ಜಿಲ್ಲೆಯಲ್ಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಸೂಕ್ತ ಅಂತ ಹೇಳೋದಾದ್ರೆ ಅದು ತುಮಕೂರು ಜಿಲ್ಲೆ ಮಾತ್ರ, ಕಲ್ಪತರು ನಾಡು. ಏಸ್ ಹಾಗಾದ್ರೆ ನೋಡೋಣ ಎಲ್ಲರ ಒಂದು ಪ್ರಸ್ತಾವನೆ ಪಕ್ಷಾತೀತವಾಗಿ ಎಲ್ಲರೂ ಸಹ ಒಟ್ಟುಗೂಡಿ ಈ ಒಂದು ಪ್ರಸ್ತಾವನೆಯನ್ನ ನರೇಂದ್ರ ಮೋದಿ ಅವರಿಗೆ ಗಮನಕ್ಕೆ ತರ್ತಾರ. ಎಲ್ಲರೂ ಪಟ್ಟು ಹಿಡಿದು ತುಮಕೂರು ನಗರಕ್ಕೆ ಈ ಒಂದು ವಿಮಾನ ನಿಲ್ದಾಣ ಬರಬೇಕು ಅನ್ನುವಂಥದ್ದನ್ನ ಸೂಕ್ತ ಮಾಡಿ ತೋರಿಸ್ತಾರ. ಹಾಗೆ ಹೇಳೋದಾದ್ರೆ ಇಲ್ಲಿ ಶಿರಾ, ಮಧುಗಿರಿ, ಕೋರ್ಟ್ಗೆರೆ
ಹೀಗೆ ಅಲ್ಲೊಂದು ತಾಲೂಕುಗಳಲ್ಲಿಯೂ ಸಹ ಸಾಕಷ್ಟು ಜಾಗಗಳನ್ನ ನಿಯೋಜನೆ ಮಾಡಿರುವಂಥದ್ದು. ಏನು ಮಧುಗಿರಿಲಿ ನೋಡೋದಾದ್ರೆ 8,000 ಎಕರೆನ ಗುರುತಿಸಿರುವಂಥದ್ದು, ಹೈಯೆಸ್ಟ್ ಅಲ್ಲೇ ಲ್ಯಾಂಡ್ ಮಾರ್ಕ್ ಮಾಡಿರುವಂಥದ್ದು. ಮತ್ತು ಇನ್ನು ಕೋಟ್ಗೆರೆಯಲ್ಲಿ ನೋಡೋದಾದ್ರೆ ಅಲ್ಲಿ 3,500 ಎಕರೆ ಒಂದು ಜಾಗವನ್ನು ಗುರುತು ಮಾಡಿರುವಂಥದ್ದು. ಇದೆಲ್ಲವನ್ನ ನೋಡೋದಾದ್ರೆ ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ, ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.